ನನ್ನ ದುಃಖದ ಕಥೆ ಮುಗಿಯುವುದಕ್ಕೆ ಇಲ್ಲ. ದುಃಖದ ಕಥೆಯನ್ನು ಇನ್ನೊಬ್ಬರಲ್ಲಿ ಹೇಳಬೇಕು. ಆ ದುಃಖ ಕಡಿಮೆ ಆಗ್ತದೆ. ಸಂತೋಷವನ್ನು ನಾವು ಹಂಚಬೇಕು. ಸಂತೋಷ ಇಮ್ಮಡಿ ಆಗ್ತದೆ. ಆದರೆ ನಿನ್ನ ಬೇಸರದ ವಿಚಾರವನ್ನು ನನ್ನಲ್ಲಿ ಹೇಳು. ಇದ್ದದನ್ನೇ ಹೇಳಿಬಿಡು. ಆರಂಭಿಸುವುದು ಎಲ್ಲಿಂದಲಾದರೂ ಆರಂಭಿಸು, ಮತ್ತೆ ಮುಕ್ತಾಯ ಮಾಡು. ನೀನು ಆರಂಭಿಸುವಾಗ ನಿನ್ನ ಎತ್ತವರ ಬಗ್ಗೆ ಹೇಳಿಕೊಳ್ಳಿ. ಏನು ಮಾಡೋಣ, ಭಾಗ್ಯ ನನಗಿಲ್ಲ. ಅಂದ್ರೆ ನಾನು ಹುಟ್ಟುವಾಗ ನನಗಪ್ಪನೇ ಇರಲಿಲ್ಲ. ಹೇಗೆ ನಾನು ಹುಟ್ಟುವಾಗ ನನಗಪ್ಪ ಹುಟ್ಟುವಾಗಲೇ ಅಪ್ಪ ಇರಲಿಲ್ವೋ? ನಿನ್ನ ಅಪ್ಪ 9 ತಿಂಗಳಿಗೆ ಮೊದಲೇ ಸತ್ತಿದ್ದಾನೆ, ಆಮೇಲೆ ಸತ್ತ. ಏನು ಅಪ್ಪ ಯಾರಿಲ್ಲ ಗೊತ್ತಿಲ್ಲ ಅಂತ ಹೇಳಿದ ನಾನು. ಯಾರು ಇಲ್ಲ, ಬೇಕಾದ್ರೆ ನಿನ್ನ ಕಾಲ ಹಿಡಿಯ, ನೀನು ಹೋಗಬಾರ್ದು. ಅಪ್ಪ ಗೊತ್ತಿಲ್ಲ ಅಂತ ಹೇಳ್ತಲ್ಲ, ನಾನು ಹುಟ್ಟುವಾಗ ಅಪ್ಪ ಇದೆಯಲ್ಲ. ಸರಿ, ಆಮೇಲೆ ಏನು? ಆಮೇಲೆ ಹುಟ್ಟಿದ ಅಮ್ಮನು ನಿನಗೆ ಜನ್ಮ ಕೊಟ್ಟಂತಹ ಅಮ್ಮನೂ ತೀರಿ ಹೋದ್ರ, ಹಾಗಿದ್ರೆ ನೀನು ಅಪ್ಪ ಅಮ್ಮನನ್ನು ಮುಕ್ಕಿ ತಿಂದವಳು. ಆ ಮಾತುಗಳೆಲ್ಲವನ್ನು ಹಿಂದೆ ಪಡೆದಿದ್ದೇನೆ, ನೀನು ಮುಂದುವರಿಸು. ಹಾಗೆ ಅಪ್ಪ ಯಾರು ಅಂತ ಗೊತ್ತಿಲ್ಲ, ಅಮ್ಮ ಇಲ್ಲ, ಅಪ್ಪ ಅಮ್ಮ ಇಲ್ಲ, ಹುಡುಗಿ ನಾವು. ಹಾಗಿದ್ರೆ ನೀನು ಹೇಗೆ ದೊಡ್ಡವಳಾದೆ? ಅಲ್ಲಿಗೆ ಬಾ. ಅಪ್ಪ ಅಮ್ಮ ಇಲ್ಲ ಅಂತ ಯಾರಿಲ್ಲ ಅಂತ ನೀನು ತಿಳ್ಕೊಳ್ಳೋದು ಬೇಡ. ಯಾರಿದ್ದು? ನನ್ನ ಅಜ್ಜಿ ಒಬ್ಬಳಿದ್ಲು, ಮೂರರ ಸಂಬಂಧಿಯಂತೆ ಪ್ರೀತಿಯಿಂದ ಸಾಕಿದ್ಲು. ಅಜ್ಜಿಯ ಅಜ್ಜಿ ಸಾಕಿದ ಮೊಮ್ಮಗಳ ಅಜ್ಜಿ ಸಾಕಿದ ಮಗು ಒಜ್ಜಕ್ಕೂ. ಅಜ್ಜಿ ಸಾಕಿದ ಮಗು ಒಜ್ಜಕ್ಕೂ ಆಗಿ ಅದು ಒಂದು ನಾನು ನೋಡಿ ಅಷ್ಟೇ, ನಾನು ಹಾಗಲ್ಲ. ನೋಡಿಲ್ಲ ನನ್ನ ನೋಡಿದ್ರೆ ಯಾವುದಕ್ಕೂ ಆಗಿಲ್ಲ ಅಂತ ನಾನು ಕಾಣ್ತಾ. ದಷ್ಟಪುಷ್ಟವಾಗಿ ಬೆಳೆದಿ. ಹೇಗೆ ಹೇಗೆ ಕಾರಣ ಉಂಟು. ಬರೇ ನನ್ನ ಅಜ್ಜಿ ಒಬ್ಬನೇ ಸಾಕಿದಲ್ಲೂ ಅಲ್ಲ, ಅಜ್ಜಿಯ ಪಕ್ಕದ ಮನೆಯ ನಾಗಮ್ಮ, ಈಚೆ ಮನೆಯ ಸೀತಕ್ಕ, ಎದುರು ಮನೆಯ ಲಿಂಗಮ್ಮ, ಹಿಂದಿನ ಮನೆಯ ಗಂಗವ್ವ, ಇವರೆಲ್ಲರೂ ಎಲ್ಲರೂ ಹೌದು. ಅಜ್ಜಿ ಅಲ್ಲ ಗಂಡಸರು. ಹೌದೌದು ಹೌದು, ನಮ್ಮ ಊರಿನ ಗಂಡು ಮಕ್ಕಳು ನೋಡಬೇಕು. ಅಯ್ಯೋ ನನ್ನನ್ನು ಉಂಟಿಸುವುದಕ್ಕೆ ಎಷ್ಟು ಭಯೋ, ಕೈಯಲ್ಲಿ ತಟ್ಟೆ ಹಿಡ್ಕೊಂಡು ಬರುವುದೇ. ಕೆಲವು ಗಂಡು ಮಕ್ಕಳೆಲ್ಲ ನಿಮಗೆ ತಿನ್ನಿಸಿದ್ದಾರೆ. ಅಲ್ಲ ಅನ್ನ ಉಣ್ಣಿಸಿದ್ದಾರೆ ಅಂತ. ಎಲ್ಲರೂ ಒಂದೊಂದೇ ತುತ್ತು ಕೊಟ್ಟದ್ದು, ಆದ ಕಾರಣ ನೀನು ಇದು ನಿನಗೊಂದು ಹೆಸರು ಬೇಕಲ್ಲ. ಅಯ್ಯೋ ನನ್ನನ್ನು ನೋಡಿದ ಮೇಲೆ ಹೆಸರು ಕೇಳಬೇಕಾ? ಅದೇನು ಹಾಗೆ ಊರಿನವರೆಲ್ಲ ಕರೆಯುವುದಕ್ಕೆ ಅವರವರಿಗೆ ಅನುಕೂಲವಾಗುವ ಹಾಗೆ ಒಂದೊಂದು ಹೆಸರು ಇಟ್ಟಿದ್ರು. ಆದ್ರೆ ನನಗೊಂದು ಹೆಸರು ಇದೆ. ಏನು? ನನ್ನ ರೂಪವನ್ನು ಕಂಡು, ನನ್ನ ಲಾವಣ್ಯವನ್ನು ಕಂಡು ಜನರು ನನ್ನ ಕರೆದು ಹೇಗೆ ಗೊತ್ತಾ? ಹೇಗೆ ಕೇಳು. ನಿನ್ನನ್ನು ಕಂಡೇ ಆ ಹೆಸರು ಇಟ್ಟಿರ್ಬೇಕು. ಹೌದೌದು, ಕೋಯಿಲಿ. ಏನಲ್ಲ ಹೇಳಿದ್ದು? ಮತ್ತೆ ಅದೊಂದು ಹೆಸರು ಕೋಯಿಲಿ ಅಲ್ಲ, ನೀನು ಮತ್ತೆ ಹೇಗೆ ಹೇಳಿದ್ದು? ಮತ್ತೆ ಮೋಹಿನಿ. ನನಗೆ ಸರಿ ಕೇಳಿಸುವುದಿಲ್ಲ, ಯಾಕೆ ಗೊತ್ತುಂಟ? ನಾನು ಭಸ್ಮದಲ್ಲಿ ಹುಟ್ಟಿಕೊಂಡದ್ದು, ನನ್ನ ಕಿವಿಯೊಳಗೆಲ್ಲ ಇನ್ನೂ ಭಸ್ಮ ಉಂಟು. ನಾನು ಜೀವನದಲ್ಲಿ ಸ್ನಾನ ಮಾಡಲಿಲ್ಲ. ಯಾಕೆ ಸ್ನಾನ ಮಾಡಲಿಲ್ಲ? ನನ್ನ ಅಪ್ಪ ಸ್ನಾನ ಮಾಡಿದ್ರಲ್ವ, ನಾನು ಸ್ನಾನ ಮಾಡಿದ್ದೆ. ಆದ ಕಾರಣ ಹೇಳಿದ್ದೆಲ್ಲ ಗುಯಿ ಗುಯಿ ಕೇಳ್ತದೆ. ಮೋಹಿನಿ ಜಗನ್ಮೋಹಿನಿ, ನೀನು ಮನಮೋಹಿನಿ ಅನ್ನುವುದರಲ್ಲಿ ಸಂದೇಹ ಇಲ್ಲ. ಈಗ ನಿನಗೆ ಪ್ರಾಯ ಎಷ್ಟ ಆಯ್ತು? ಹೆಣ್ಣು ಮಕ್ಕಳೆಲ್ಲ ನೀವು ಹೋಗುವಾಗ ಅದನ್ನು ಹೀಗೆ ಹಿಡ್ಕೊಳ್ಳೋದು ಬೇಡ. ನಿನಗೆ ಕಷ್ಟ ಆಗ್ತದೆ ಅಂತಾದ್ರೆ ನಾನು ಹೆಣ್ಣು ಮಕ್ಕಳಲ್ಲಿ ಪ್ರಾಯ ಕೇಳಬಾರ್ದು. ಅರ್ಥೈಸಿ ಕೊಡುವೆ 40 ವರ್ಷ ಆಗಿದೆ. ನೀನು ಹೇಳಿದ್ರು ನನಗೆ ನಿನ್ನೆ 15 ತುಂಬಿ 11 ತಿಂಗಳು ಆಗಿ 29 ದಿವಸ ಆದ ಕರೆಕ್ಟಿ. ಹಾಗಿದ್ರೆ ಇವತ್ತಿಗೆ 15 11 30 ನೀನು ಆಗಿದ್ರೆ ಷೋಡಶಿ. ನಿನಗೆ 16 ವರ್ಷ ಪ್ರಾಯ. ದೇವರಿಗೆ 1000
ಯಾಕೆ ಗೊತ್ತುಂಟ? ನನಗೆ 16 ವರ್ಷ ಆದ್ಮೇಲೆ ಹರಕೆ ಹೋಗ್ತೀನಿ. ನಾನು ಹರಕೆ ಹೇಳಬೇಕಾಗಿ ಬರ್ತದೆ. ನನಗೆ ಎಷ್ಟು ಪ್ರಾಯ ಆಯ್ತು ಗೊತ್ತುಂಟ ನಿಮಗೆ? ನಿನಗೊಂದು ಕಮ್ಮಿ ಕಮ್ಮಿ ಅಂದ್ರೆ 88 ಆಗಿ. ನನಗೆ ನಿನ್ನೆಗೆ 17 ವರ್ಷ ಆದದ್ದು. ಚಿಕ್ಕ ಪ್ರಾಯದ ಹುಡುಗನ ಹಾಗೆ ಕಾಣಿಸ್ತಿತ್ತಲ್ವ, ಈಗ 88 ಅಂತ ಹೇಳಿದ್ರೆ ಆದಿತ್ತ ಹಾಗೆ ನಿನಗೂ ಸ್ವಲ್ಪ ಪ್ರಾಯ ಹೆಚ್ಚು ಕಾಣ್ತದೆ. ನಿನಗೆ 16 ನನಗೆ 17, ಎಂತಹ ಒಂದು ಅವಕಾಶವನ್ನು ದೇವರು ಕೊಟ್ಟಿದ್ದಾರೆ. ಎಲ್ಲಿಯಾದರೂ ನನಗೆ 16 ನಿನಗೆ 17 ಆಗ್ತಿದ್ರೆ ಇಲ್ಲಿ ನಮಗೆ ವ್ಯವಹರಿಸುವುದಕ್ಕೆ ಸಾಧ್ಯ. ಒಳ್ಳೆ ಸಂಬಂಧ. ಪ್ರಪಂಚದಲ್ಲಿರುವವರು ಎಲ್ಲರನ್ನು ನಾನು ತಂಗಿ ಅಂತಲೇ ಹೇಳುವುದು. ಅದಕ್ಕೆ ಅಲ್ಲ ಅಂತ ಕೂಗಿ. ನೀನು ಮಾತ್ರ ಹೇಳಬೇಡ, ನನ್ನ ಮನಸ್ಸು ಒಪ್ಪುತ್ತಿಲ್ಲ ನಿನ್ನನ್ನು ತಂಗಿ ಎನ್ನುವ ಹಾಗೆ ಕರೆಯುವುದನ್ನು. ನಿನಗೊಂದು ಜಾತಿ ಬೇಕಲ್ಲ, ಈಗ ಜಾತಿಗೆ ಪ್ರಾಮುಖ್ಯತೆ ಉಂಟು. ಜಾತಿ ಇಲ್ಲ ಇಲ್ಲ ಅಂತ ಹೇಳ್ತಾರೆ, ಜಾತಿ ಗಣತಿ ಮಾಡ್ತಾರೆ. ಜಾತಿ ಕೇಳಿಕೊಂಡು ಹೋದ್ರೆ ನಿನಗೆ ಹುಡುಗಿ ಸಿಕ್ಕಿದ ಹಾಗೆ. ಅದು ಯಾಕೆ ಸುಮ್ಮನೆ? ಈಗ ಕೆಲವು ಜಾತಿ ಇಲ್ಲ, ಜಾತಿ ಎರಡೇ ಪ್ರಪಂಚದಲ್ಲಿ. ಯಾವ್ದು ಹೇಳು? ಒಂದು ಗಂಡು ಒಂದು ಹೆಣ್ಣು, ಬೇರೆ ಜಾತಿ ಇಲ್ಲ. ಆದ್ರೂ ನಿನ್ನ ಪ್ರಶ್ನೆಗೆ ಉತ್ತರ, ನಾನು ಬ್ರಾಹ್ಮಣರ ಹುಡುಗಿಯಲ್ಲೇ. ಹೌದೌದು, ನೀನಾಗಿದ್ರೆ ಬ್ರಾಹ್ಮಣಾತಿ. ಹೌದು, ನೀನು ಬ್ರಾಂಡಿ. ಅದೇ ನೀನು ಬ್ರಾಂಡಿ ಅಂತ. ಬ್ರಾಹ್ಮಣ ಹೆಣ್ಣು ಅಂದ್ರೆ ಬ್ರಾಂಡಿ, ವೇಗವಾಗಿ ಹೇಳುವಾಗ ಬ್ರಾಂಡಿ. ಕೆಲವರಿಗೆ ಆ ಶಬ್ದ ಅಂದ್ರೆ ಎಷ್ಟು ಪ್ರೀತಿಯ ಅಂತೂ. ನೀನು ಬಟ್ಟಕ್ಕಿ ಸ್ವಲ್ಪ ಒಳ್ಳೆಯದು ಹೇಳದ ಬಟ್ಟಕ್ಕಿ ಬ್ರಾಹ್ಮಣರ ಹುಡುಗಿ. ಸರಿ, ಒಳ್ಳೇದೇ. ಆದ್ರೆ ನೀನು ಕೇಳಿದಿ ಅಲ್ಲ, ನಿನಗೆ ಮದುವೆ ಆಗಿದೆಯಾ? ನಿನಗೆ ಕಣ್ ಕಾಣುತ್ತೆ, ನಿನಗೆ ಮದುವೆ ಆದ ಹೆಂಗಸಿನ ಆಗಿದ್ದೇನೆ ನಾನು. ಮದುವೆ ಆದ ಹೆಣ್ಣು ಮಕ್ಕಳ ಒಂದೇ ಅನ್ನಕ್ಷರ ಕೊಡಿಸಿದ್ದೀನಿ. ನಿನಗೆ ಒಂದು ಮದುವೆ ಆಗಲಿಲ್ಲ, ನಿನಗೆ ಮದುವೆ ಆಗಲಿಲ್ಲ ಅಂತ. ನನಗೆ ಮದುವೆ ಆಗಿಲ್ಲ, ಒಂದು ಇಲ್ಲ ಅಂತ ಕೇಳಿ. ಅದೇ ಮದುವೆ ಆಗಲಿಲ್ಲ, ಮದುವೆ ಆದಾಗ ಕಾಣಿಸುವುದಿಲ್ಲ. ಮತ್ತೊಂದು ಪ್ರಶ್ನೆ ಕೇಳಿದೆ, ನೀನು ಇಲ್ಲಿಗೆ ಯಾಕೆ ಬಂದೆ? ಹೌದು, ನಿನ್ನ ಕಣ್ಣಲ್ಲಿ ನೀರು ಹರಿಯುತ್ತಾ ಇದ್ರೆ ನನ್ನ ಬಾಯಿಂದ ಜೋರಾಗಿ ನೀರು ಹರಿಸಿ. ನಿನ್ನ ಕಣ್ಣಿಂದ ನೇರವಾಗಿ ಕೆಳಗೆ ಬೀಳುವುದು, ನನ್ನ ಕಣ್ಣಿನಿಂದ ನೇರವಾಗಿ ಕೆಳಗೆ ಬೀಳುವುದಕ್ಕೆ ಮೀಸೆ ಅಡ್ಡ ಉಂಟು. ಆ ಮೀಸೆಯ ಮೇಲೆ ಬಿದ್ದು ಮೀಸೆಯಿಂದ ಬಾಯಿಗೆ, ಈ ಬಾಯಿಂದ ಹೊರಗೆ. ಆದರೂ ನಾನು ಕಾಡಿಗೆ ಬರುವುದಕ್ಕೆ ಕಾರಣ ಏನು ಗೊತ್ತೇ? ಹೇಳಬೇಕೋ ಬೇಡವೋ ಅಂತ ಗೊತ್ತಾಗುತ್ತೆ. ಹೇಳಬೇಕು, ನನಗೊಂದು ದೊಡ್ಡ ಕಾಯಿಲೆ ಅಲ್ಲ ಮಾತು. ನಾವು ಮಾತನಾಡಲೇ ಇಲ್ಲ, ಒಂದು ಕೆಟ್ಟ ಕನಸು ಎನ್ನುವ ಹಾಗೆ ಮರೆತು ಬಿಡು. ನಾನು ಬರ್ತೇನೆ. ಈಗ ರೋಗ ಉಂಟ ಮಾರಿಕೆ ಹೇಳ್ತಾನೆ. ಯಾವುದಾದ್ರೂ ಆದಿತ್ತು ಅದರ ಸಾಹಸ ಬೇಡ. ರೋಗ ಸುಮ್ಮನೆ ಘೋರ ಮಾರಕ. ಎಂತದ್ದು ಘೋರ ಮಾರಕ? ನೀನು ಹಲಸಿನ ಹಣ್ಣು ಆಗುವಾಗ ಸರಿ ತಿನ್ನ ಆಯ್ತಾ? ನನ್ನ ಒಂದು ಮುಕ್ಕಡೆ ಉಪದೇಶ. ರೋಗ ಅಂದ್ರೆ ಗುಣ ಆಗದೆ ಇರುವ ರೋಗ ಅಲ್ಲ. ಮತ್ತೆ ಏನಾಗ್ತದೆ ನನಗ? ನನಗೆ ಕೆಲವೊಮ್ಮೆ ನಿಂತ್ರೆ ನಿಲ್ಲುವುದಕ್ಕೆ ಆಗುವುದು. ಹಾಗಿದ್ರೆ ಗೊತ್ತಾಯ್ತು, ಸಂದು ಸಂದು ನೋವುಂಟ. ನಿನಗೆ ಬಹುಶಃ ಪಕ್ಷಿ ಜ್ವರ ಆಗಿದೆ. ಹಸಿವಾಗಿದ್ದರೆ ಅಂತ ಊಟ ಮಾಡಿದರೆ ಇಲ್ಲೇ ಸಿಕ್ಕಾಕಿಕೊಳ್ಳುವುದು ಇಲ್ಲೇ. ಹೌದು, ಇದಕ್ಕಿಂತ ಕೆಳಗೆ ಹೋಗೋದು. ನಾನಿದ್ರೆ ಅದನ್ನು ಕೆಳಗೆ ಇಳಿಸ್ತಿದ್ದೆ. ಹತ್ತಿರ ಬರುವ ಅಂತೂ ಆಹಾರ ಸೇರುವುದಿಲ್ಲ.
ಗೊತ್ತಿಲ್ಲ ಯಾಕೆ ಹೀಗೆ ಯಾಕೆ ಆಲೋಚನೆ ಮಾಡಿದೆ ಕೊರಗಿದೆ ಕೊರಗಿ ಕೊರಗಿ ನೋಡು ನಾನು ಎಷ್ಟು ಕರಗಿ ಹೋದೆ ನೋಡು ಈಗ ಕರಗಿ ಈಗ ಹಾಗಿದ್ರೆ ಮೊದಲಿನಿಂದ ಹೇಗಿದ್ದೀಯ ಇದು ಕರಗಿ ಆಮೇಲೆ ಏನು ಪರಿಹಾರವನ್ನು ಕಂಡುಕೊಂಡೆ ಏನು ಮಾಡೋಣ ಯಾರಲ್ಲಾದ್ರೂ ಹೇಳಬೇಕಲ್ವ ಹೇಳಬೇಕು ನನ್ನ ಅಜ್ಜಿಯಲ್ಲಿ ಹೇಳಿ ಅಜ್ಜಿಯಲ್ಲಿ ಹೇಳಿದೆ ಅಜ್ಜಿ ನನಗೆ ಹೀಗೆ ಆಗುತ್ತದೆ ನನ್ನಿಗೂ 16 ವರ್ಷದಲ್ಲಿ ಈ ಕಾಯಿಲೆ ಬಂದಿತ್ತಂತೆ ಹೆಣ್ಣು ಮಕ್ಕಳಿಗೆ ಬರುವ ಕಾಯಿಲೆ ಅಂತ ಸರಿ ಅದಕ್ಕೆ ಪರಿಹಾರ ಏನು ಮತ್ತೆ ಏನು ಅಂತ ಕೇಳಿದ್ರೆ ಹುಣಿಸೆ ಹುಣಿಸೆ ಬೀಜ ತಿನ್ನಬೇಕು ಅದು ಎಲ್ಲ ಮದುವೆ ಆಗುವ ಕಾಲಕ್ಕೆ ಹೆಣ್ಣು ಮಕ್ಕಳಿಗೆ ಬರುವ ಕಾಯಿಲೆ ಅಂತ ಹಾಗಾದ್ರೆ ಮದುವೆ ಆಗಬೇಕು ಅಂತ ಆಯ್ತು ಸರಿ ಬಸ್ ಮಾಸ್ತರ ಏನು ತಿಳಿದಂತೆ ತಡ ನಮ್ಮ ಮನೆಯಿಂದ ಒಂದು ಹೊರಟದ್ದು ನೋಡಬೇಕು ಜನರು ಹುಡುಕ್ತೇಕೆ ಹುಡುಗರನ್ನು ಹೌದಪ್ಪ ಎಲ್ಲರೂ ಹೊರಟದ್ದೆ ಹೊರಟದ್ ಸುಮ್ಮನೆ ಎಲ್ಲಿ ಹುಡುಗರೇ ಇಲ್ಲ ಹುಡುಗರೇ ಇಲ್ಲ ಯಾರು ಬರಲಿಲ್ಲ ಹುಡುಗರಿದ್ದಾರೆ ಇದಕ್ಕೆ ಒಪ್ಪ ಸರಿಯಾಗುವ ಹೊಂದುವ ಹುಡುಗರೇ ಇಲ್ಲ ಯಾರಾದ್ರೂ ಒಬ್ಬರು ಹುಡುಗರನ್ನು ಆಯ್ಕೆ ಮಾಡಬೇಕು ಎಂಥದ್ದು ಆಯ್ಕೆ ಮಾಡುವುದು ಒಂದಕ್ಕೆ ನಾನು ಉದ್ದಾದ್ರೆ ಮತ್ತೊಂದು ನನಗೆ ಗಿಡ್ಡ ಒಂದರ ಕಣ್ಣು ಪೂರ್ವಕ್ಕಾದ್ರೆ ಮತ್ತೊಂದರ ಕಣ್ಣು ಪಶ್ಚಿಮ ಒಂದಕ್ಕೆ ಕೈ ಇಲ್ಲದಿದ್ರೆ ಮತ್ತೊಂದ ಕಾಲಿಲ್ಲ ಏ ದೇವರೇ ಮತ್ತೆ ಕೆಲವಕ್ಕೆ ಮತ್ತೆ ಎಲ್ಲ ಎಲ್ಲವೂ ಇದ್ರೆ ತಲೆ ಅಂದ್ರೆ ನಿನ್ನಲ್ಲಿ ಒಂದು ಮಾತು ಹೇಳ್ತೇನೆ ಈ ಬೋಳು ತಲೆಗೂ ದಾಂಪತ್ಯ ಜೀವನಕ್ಕೂ ಪರಸ್ಪರ ಸಂಬಂಧ ಇಲ್ಲ ಬೋಳು ತಲೆ ಇದ್ದವರು ಒಳ್ಳೆ ದಾಂಪತ್ಯ ಜೀವನವನ್ನು ಮಾಡ್ತಾರೆ ನನ್ನ ಅನುಭವ ಮತ್ತೊಂದು ವಿಷಯ ನಿನ್ನಲ್ಲಿ ಹೇಳು ನನ್ನದು ಸರಿಯಾಗಿ ಉಂಟು ನಾನು ಯಾಕೆ ಹೇಳಿದ್ದು ಗೊತ್ತುಂಟ ಈ ಬೋಳು ತಲೆ ಎನ್ನುವುದು ಗಂಡು ಮಕ್ಕಳಿಗೆ ಬರ್ತದ ಇಲ್ಲ ಗಂಡು ಮಕ್ಕಳಿಗೆ ಮಾತ್ರ ಬೋಳು ತಲೆ ಅಲ್ವಾ ಹಾಗಿದ್ರೆ ಪುರುಷತ್ವದ ಲಕ್ಷಣ ಯಾವುದು ಬೋಳು ತಲೆ ಎನ್ನುವ ಲಕ್ಷಣ ಹೆಣ್ಣು ಮಕ್ಕಳಿಗೆ ಬೋಳು ತಲೆ ಆಗುದಿಲ್ಲ ಪುರುಷತ್ವದ ಲಕ್ಷಣ ಯಾವುದು ಬೋಳು ತಲೆ ಹೆಚ್ಚು ಬೋಳು ತಲೆ ಆಗಿದೆ ಅಂತ ಆದ್ರೆ ಅವ ಸಮರ್ಥ ಪುರುಷ ಅಂತ ಲೆಕ್ಕ ಇದು ನನ್ನ ಹೊಸ ಸಂಶೋಧನೆ ಹಾಗಾದ್ರೆ ಇವತ್ತಿನಿಂದ ತಿಳ್ಕೊಳ್ಳಿ ಮೀಸೆ ಇದ್ದವ ಪುರುಷ ಅಲ್ಲ ಬೋಳು ತಲೆ ಇದ್ದವ ಮಾತ್ರ ಪುರುಷ ಅಲ್ಲಿಗೆ ಆಗ್ಲಿಲ್ಲ ಅದು ತಪ್ಪಿತು ಮೀಸೆ ಇತ್ತು ಮೋಡು ತಲೆ ಇದ್ದವ ಪುರುಷ ಸರಿ ಬಿಡು ಅಂತೂ ನಿನಗೆ ಸರಿಯಾದಂತಹ ಪುರುಷ ಪಾತಾಳದಲ್ಲಿ ಪದ್ಮಾಸುರ ಯತಿಯವರಿಗೆ ಎಂತೆಂತ ಚಂದದವರು ನಾಗಕನ್ನಿಕೆಯರು ನಾಗಪುರುಷರು ಹಿಡಿದು ಹತ್ತಿ ತಿಳಿದು ಮತ್ತೆ ಚಂದ ನಿಮಗೆ ಹಾಗೆ ಖಂಡಿತ ಪಾತಾಳದಲ್ಲಿ ಎಷ್ಟು ಚಂದದವರು ಹೌದು ಹೌದೌದು ಹಾಗೆ ಆದ್ರೆ ಏನು ಮಾಡೋಣ ಪ್ರಯೋಜನವೇ ಇಲ್ಲ ಅದ್ಯಾಕೆ ಒಂದಕ್ಕೂ ಸೊಂಟದಿಂದ ಕೆಳಗೆ ಬಲವೇ ಇಲ್ಲ ಪಾತಾಳದ ಶ್ರೀವೇಶವನ್ನು ನಾನು ನೋಡಿದ್ದೇನೆ ಸೊಂಟದಿಂದ ಕೆಳಗೆ ಇಲ್ಲವೇ ಇಲ್ಲ ಸೊಂಟದಿಂದ ಕೆಳಗೆ ಬಲ ಇಲ್ಲದ ಪುರುಷರನ್ನು ಮದುವೆಯಾಗಿ ಏನು ಶಿವಗಕ್ಕೆ ಸಾಧ್ಯ ಸೊಂಟ ಒಳ್ಳೆ ಬಲ ಬೇಕು ಹಾಗೆ ಅವರು ತಿಕ್ಕಡಿಸಿ ಬಂದವರೇ ಸೀದ ಸ್ವರ್ಗ ಸ್ಥಳ ನೀನೀಗ ಪ್ರಯತ್ನ ಬಂದದ್ದು ಸ್ವರ್ಗದಿಂದ ಇಳಿದು ಬಂದದ್ದು ಸತ್ತು ಸ್ವರ್ಗದಲ್ಲ ಶರೀರವನ್ನು ಹೊಂದಿ ಸ್ವರ್ಗಕ್ಕೆ ಹೋದ ಸ್ವರ್ಗಕ್ಕೆ ಹೋಗಿ ಹೀಗೊಂದು ನಿಂತದ್ದು ದೇವೇಂದ್ರ ಹೀಗೆ ಒಬ್ಬರೂ ಕಣ್ಣು ಮುಚ್ಚುವುದಿಲ್ಲ ನೀನೇ ಆಲೋಚನೆ ಮಾಡು ದೇವೇಂದ್ರ ನನ್ನ ಪದದಳದಲ್ಲಿ ಬಿಟ್ಟು ಮೋಹಿನಿ ನೀನೇ ನನ್ನ ಸಚಿ ಅಂತ ಬೊಬ್ಬೆ ಹೊಡೆದಿದ್ದ ಮದುವೆ ಆಗುವುದಿತ್ತಲ್ಲ ಎಂತದ್ದು ಮದುವೆ ಆಗುವುದು ಈ ಕಣ್ಣು ಮುಚ್ಚದವರನ್ನು ಮತ್ತೆ ಗಾಳಿಯಲ್ಲಿ ತೇಲಾಡುವವರನ್ನು ಕಟ್ಟಿಕೊಂಡು ನಾನೇ ಅವ್ರು ಹೋಗಬೇಕು ಗಾಳಿಯಲ್ಲಿ ತೇಲುವಾಡುವವರಿಗೆ ಆಧಾರ ಇಲ್ಲ ಆಧಾರ ಇಲ್ಲದವರನ್ನು ಮದುವೆ ಆದ್ರೆ ನಿನಗೇನು ಸಿಗ್ತದೆ ಅಲ್ವಾ ಹಾಗಾಗಿ ಅವರನ್ನೆಲ್ಲ ಸಿಕ್ಕಿಸಿ ಬಂದೆ ಸರಿ ಮೂರು ಲೋಕದಲ್ಲಿಯೂ ನಮಗೆ ಗಂಡಿಲ್ಲ ಅಂತ ಆದ್ಮೇಲೆ ಬಸ್ ಮಾತ್ರ ಮದುವೆ ಇಲ್ಲ ಮದುವೆ ಇಲ್ಲ ಅಂತ ಆದ್ಮೇಲೆ ಹೆಣ್ಣಿನ ಬಾಳು ಗೋಳು ಯಾರಿಗೆ ಬೇಕು ಹಾಗಾಗಿ ಸಾಯುವುದಕ್ಕೆ ಕಾಡಿಗೆ ಬಂದೆ ಇಲ್ಲ
ಹುಟ್ಟಿದಾರಿ ತುಪ್ಪಕ್ಕೆ ಬಿತ್ತು. ರೋಗಿ ಬಯಸಿದ್ದು ಹಾಗೂ ವೈದ್ಯ ಪಟ್ಟದ್ದು ಹಾಗೂ ಮಾಯಾಸ. ಓ ಶಶಿವದನೆಯೇ, ಓ ಗುಣಮಣಿಯೇ, ನನ್ನ ವಿಚಾರ ನೀನು ಕೇಳುತ್ತೀಯ? ಅಲ್ಲ, ಪರಮೇಶ್ವರ ನನ್ನಲ್ಲಿ ಹೇಳಿದ, ನಿನ್ನ ಭವಿಷ್ಯವನ್ನು ನೀನೇ ರೂಪಿಸಿಕೋ, ಸುಖದಿಂದ ಜೀವನವನ್ನು ಸಾಗಿಸು, ನಾನು ಹುಡುಗಿಯನ್ನು ಹುಡುಕಿಕೋ ಅಂತ ಬಂದದ್ದು. ನನಗೂ ಸರಿಯಾದಂತಹ ಹೆಣ್ಣು ಇದುವರೆಗೆ ಸಿಗಲಿಲ್ಲ. ಈಗ ನಿನ್ನನ್ನು ಕಂಡ ಕ್ಷಣ ನನ್ನ ಯೋಗ್ಯತೆಗೆ, ನನ್ನ ಅಂತಸ್ತಿಗೆ, ನನ್ನ ಶರೀರಕ್ಕೆ, ನನ್ನ ರೂಪಕ್ಕೆ ಸರಿಯಾದಂತಹ ಹೆಣ್ಣು ನೀನು ಎನ್ನುವ ಹಾಗೆ ನಾನು ನಿರ್ಧಾರಕ್ಕೆ ಬಂದಿದ್ದೇನೆ. ಪರಮೇಶ್ವರನ ಸುಕುಮಾರನಾದ ಕಾರಣ ಏನೂ ಯೋಚಿಸಬೇಕಾದಂತಹ ಅವಶ್ಯಕತೆ ಇಲ್ಲ. ನನ್ನನ್ನು ನೀನು ಮದುವೆ ಆದೆ ಅಂತಾದ್ರೆ ಸ್ವರ್ಗವನ್ನು ಭೂಲೋಕಕ್ಕೆ ನಾನು ಇಡಿಸ್ತೇನೆ.